ಬಟ್ ಈ ಡಬಲ್ ಇಂಜಿನ್ ಸರ್ಕಾರದಿಂದ ಲಾಭ ಆಗಿದೆಯಾ ರಾಜ್ಯದ ಜನರಿಗೆ ನಿಮ್ಮ ಜಿಲ್ಲೆಯ ಜನರಿಗೆ ಕೇಂದ್ರದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಬಿಜೆಪಿ ಆಗಿದೆ ಲಾಭ ಆಗಿದೆಯಾ ಲಾಭ ಆಗಿದೆ ಸರ್ ಯೋಜನೆಗಳು ನಮ್ಮ ಕಾರ್ಯಕರ್ತರ ನಾವು ಮನೆ ಮನೆ ಮನೆಗೆ ಮೊನ್ನೆ ಕರಪತ್ರ ಯೋಜನೆಗಳು ಏನೇನೋ ಈ ಅಕ್ಕಿ ನೋಡ್ರಿ ಅದು ರ್ಯಾಷನ್ ಚೀಲ ಒಂದೇ ಸಿದ್ದರಾಮಯ್ಯ ಕೊಟ್ಟು ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಕೊತಿರು ಒಳಗಿರ ಮಟ್ರಿಯಲ್ ನಮ್ದು ಮೋದಿ ಸಾಹೇಬ್ರದು ಈ ತರ ಸುಳ್ಳು ಭರವಸೆ ಕೊಡೋದೇ ಈಗ ನೋಡ್ರಿ ಮನೆ ಮನೆ ಅದು ಗ್ಯಾರಂಟಿ ಕಾರ್ಡ್ ಎರಡ್ ಸಾವಿರ ಎರಡ್ ಸಾವಿರ ಮಹಿಳೆಯರ ಕೊಡ್ತಾರಂತ ಮೂರ್ ಸಾವಿರ ನಿರುದ್ಯೋಗಿಗಳ ಫ್ರೀ ಹತ್ತ್ ಕೆಜಿ ಹಾಕಿ ಇಲ್ಲ ಇಷ್ಟು ಸುಳ್ಳು ಹೇಳೋದು ಇಷ್ಟ ಇದು ಮಾಡೋದು ಇದು ಹಗಲ ಸುಳ್ ಚುಕ್ಕಿ ತೋರ್ಸ ಕೊಡಕ್ಕಾಗಲ್ಲ ಅದೂ ಎಲ್ಲಿ ಆಗ್ತದ ಸರ್ ಗೆದ್ದೇತನ ಅಷ್ಟೇ ಗೆದಿಲೇಕ ಏನೇನ್ ಬೇಕೋ ಅದು ಮಾಡ್ಲತ್ತಾರ ಅಷ್ಟೇ ಅವ್ರು ಜನರಿಗೆ ಯಾ ಮಟ್ಟಕ್ಕ ಅದೇನ ಏನ ನಂಬಲ್ಲಿ ಹಿಂದಿದಾಗ ಒಂದ ವರ್ಡ್ ಅದ ಉರ್ದುದಾಗ ಜನ್ರಿಗ್ ಯಾ ಟೈಪ್ ಚೂತೆ ಮಾಡ್ಬೇಕೋ ಆ ಟೈಪ್ ಮಾಡಲತ್ತಾರ ಅವ್ರ ಕಾಂಗ್ರೆಸ್ನವ್ರು ಹಾ ಉಪಯೋಗ ಇಲ್ಲ ಮೊನ್ನೆ ಎರಡ್ ಸಾವಿರ ಒಂದು ಸ್ಟೆಪ್ಲರ್ ಹೊಡೆದ್ ಕೊಡ್ತಾ ನಾನು ಹಂಗೆ ಕರೆದ್ ಕೇಳಿದೆ ನಾನು ಹೋಗ್ತಾ ಇದ್ದೆ ಒಂದ್ ಗ್ರಾಮದಲ್ಲಿ ಇದ್ ಕೊಟ್ಟರ ಮಗ ಅಂದ್ರೆ ಇದೀನ್ ಯಾವಾಗ ಬರ್ತಾವ ಅಂದ ಇದು ಎಲೆಕ್ಷನ್ ಗೆದ್ದರ ಸರ್ಕಾರ ಅದು ಹಂಗ ಅಂತಿ ಟರ್ನಿಶ್ ಹರ್ದ ಹೆಣ್ಮಗಳು ತಿಳಿಸಿ ಹೇಳ್ಬೇಕವ್ ಅದ್ ತಿಳಿದ್ರೆ ಯಾರ ಅವ್ನ್ ಚೆಕ್ ಕೊಟ್ಟಿನಪ್ಲೆ ಇದೆಲ್ಲ ಆಗಲ್ಲ ಎಂದು ಇವು ಸ್ಕೀಮ್ಗಳ ಮೇಲೆ ಈಗ ಈ ಜೆ ಡಿ ಎಸ್ ಪಂಚಾಯತ್ ರೀ ಅದು ಏನಿದೆ ಅವ್ರಿಗೆ ವಿಷನ್ ಇಲ್ಲ ಏನಿಲ್ಲ ಆ ಪಾರ್ಟ್ ಕುಮಾರಸ್ವಾಮಿ ಅವ್ರಿಗೆ ವಿಷನ್ ಇಲ್ಲ ವಿಷನ್ ಇಲ್ಲ ಏನೂ ಇಲ್ಲ ಸರ್ ಅವತ್ತು ಬರಬೇಕು ಯಾರೇ ಇವರಿಬ್ಬರು ಜಾಡಾಗ ನಮ್ ನಮ್ದು ಯಾವಾಗ ಇಂಪಾರ್ಟೆನ್ಸ್ ಬರ್ತ ನಾವು ಕೂಡಬೇಕು ಅಧಿಕಾರಕ್ಕೆ ಬರಲ ಹಂಗಾರ ಜೆ ಡಿ ಎಸ್ ನವರು ಬರಲ ಸರ್ ಈ ಸಲ ನೀವು ಬರ್ತೀರ ಯಾರು ಬರ್ತಾರ ಹಂಗಾರ ಅಧಿಕಾರಕ್ಕೆ ಮತ್ತೆ ನಾವೇ ಬರ್ತೀವಿ ಎಸ್ ಸೀಟ್ ಬರುತ್ತೆ ನಿಮ್ಗೆ ಬಿಜೆಪಿ ಹಂಗಾರ ನನ್ನ ನಂದು ಒಂದು ದೃಢವಾದ ನಂಬಿಕೆ ಮೋದಿ ಸಾಹೇಬರು ಅಮಿತ್ ಶಾ ಸಾಹೇಬರು ರಾಜ್ಯ ಪ್ರವಾಸ ಮತ್ತು ಯಡ್ರಪ್ಪ ಸಾಹೇಬರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಸಂಘಟನೆ ಎಲ್ಲಾ ಪ್ರಮುಖರು ಇಪ್ಪತ್ತೈದು ಅಂತ ನನಗೆ ಅಚಲವಾದ ನಂಬಿಕೆ ಇದೆ ಸಾಧ್ಯ ಸಾಧ್ಯ ಇನ್ನೂ ಚೇಂಜ್ ಆಗುತ್ತೆ ಎಸ್ ನರೇಂದ್ರ ಅಮಿತ್ ಶಾ ಪ್ರಚಾರದಿಂದ ಲಾಭ ಏನಾರ ಇದೆಯಾ ಬೀದರಲ್ಲಿ ಬಿಜೆಪಿಗೆ ಆಗುತ್ತೆ ಸರ್ ಈಗ ಇಪ್ಪತ್ತು ಆರು ತಾರೀಕಿಗೆ ಗೋಟಾ ಗ್ರಾಮಕ್ಕೆ ಅಮಿತ್ ಶಾ ಸಾಹೇಬರು ಬರ್ತಾ ಇದಾರೆ ಎರಡ್ ಸಾವಿರ ಹದಿನಾಲ್ಕರಲ್ಲಿ ಕೂಡ ಅವರು ಬಂದಿದ್ರು ಅಡಿಗಲ್ ಸಮಾರಂಭಕ್ಕೆ ಈಗ ಅದು ಉದ್ಘಾಟನೆಗೆ ಬರ್ತಾ ಇದಾರೆ ಅದು ಸರ್ದಾರ್ ವಲ್ಲಭ ಪಟೇಲ್ ಆ ಗ್ರಾಮಕ್ಕೆ ಗೋಟಾ ಗ್ರಾಮಕ್ಕೆ ಅದೊಂದು ಟಚ್ ಇದೆ ಅಲ್ಲಿ ರಜಕರ್ ಟೈಮಿಂಗ್ ಅಲ್ಲಿ ಇದು ಇದಾಗಿತ್ತು ಬಹಳಷ್ಟನ್ನೇ ಆಗಿತ್ತು ಅಲ್ಲಿ ಅವರೊಂದು ಹೋಮ್ ಮಿನಿಸ್ಟ್ರ ಇದ್ದಾಗ ಇದು ಮಾಡಿದ್ರು ಉಕ್ಕಿನ ಮನುಷ್ಯ ಈಗ ಮತ್ತೊಂದು ಉಕ್ಕಿನ ಮನುಷ್ಯ ಬಂದು ಅದ್ ಉದ್ಘಾಟನೆ ಮಾಡ್ತಾ ಇದಾರೆ ಅಮಿತ್ ಶಾ ಉಕ್ಕಿನ ಮನುಷ್ಯ ನಿಮ್ಗೆ ಈಗ ಅವಾಗ ಅವ್ರು ಉಕ್ಕಿನ ಮನುಷ್ಯ ಇದ್ದ ಬಚಾಸಿರು ಅದೇ ಉಕ್ಕಿನ ಮನುಷ್ಯ ಇನ್ನೊಂದು ಉಕ್ಕಿನ ಮನುಷ್ಯನ ಮೂರ್ತಿ ನಾಗರೇಷನ್ ಬರ್ತಾ ಇದೆ